ನನ್ನ ಕ್ಷೇತ್ರದ ಎಲ್ಲ ಜನರಿಗೆ, ಯಾಕಂದ್ರೆ 55,960 ವೋಟ್ ಹಾಕಿರುವಂತಹ ಎಲ್ಲ ಜನರಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ. ಯಾಕಂದ್ರೆ ಕಳೆದ 5 ವರ್ಷಗಳಿಂದ ಮಾಡಿರುವಂತಹ ಸಾಧನೆಗಾಗಿ ಇನ್ನೊಂದಾಗಿ ಮೆಚ್ಚಿ ಹಾಕಿರುವಂತಹ ಒಂದು ನನ್ನ ಜನತೆಗೆ ಮೊದಲನೇದಾಗಿ ಶುಭ ಅವರ ಪ್ರೀತಿ ವಿಶ್ವಾಸ ಹೀಗೆ ಇರಲಂತ ಹಾರೈಸಿ ಮುಂದಿನ ದಿನಮಾನದಲ್ಲಿ ನಾನು ಪರಾಭವಗೊಂಡಿದ್ದೆ ಅಂತ ತಿಳ್ಕೊಂಡು ಯಾರು ನನ್ನ ಜನತೆ ಯಾವತ್ತು ಇದಿಗೊಡೋದಕ್ಕಿನ ಧೈರ್ಯವಾಗಿದೆ. ಯಾಕಂದ್ರೆ ರಾಜ್ಯದಲ್ಲಿ ಇರುವಂತಹ ಸರ್ಕಾರ ನಮ್ಮದು, ಯಾರು ಏನ್ ಮಾಡಿದ್ರು ಅದನ್ನ ಅಳಿಸಕ್ ಆಗೋದಿಲ್ಲ. ಆ ರೀತಿಯಾಗಿ ನನ್ನ ಸೋಲಿಗೆ ಈ ಕ್ಷೇತ್ರದ ಒಟ್ಟಾರೆ ಒಂದು MLC ಆದಂತ ಶರಣಗೌಡ ಬಯ್ಯಾಪುರ್ ಮತ್ತು ಶರಣಪ್ಪ ಮೇಟಿ, ಈಗ ಪಕ್ಷದಾಗಿ ಇಟ್ಕೊಂಡ ಚೂರಿ ಹಾಕುವಂತ ಜುಂಗಾರ ಮಾಡಿ ನಾನು ಹೈಕಮಾಂಡ್ಗೆ ದೂರ ಸಲ್ಲಿಸಿದ್ವಿ. ಆಲ್ರೆಡಿ ನಾನು ಮೌಖಿಕವಾಗಿ ಹೇಳಿದ್ದೀನಿ. ಯಾಕಂದ್ರೆ ಇಡೀ ಎಲ್ಲ ಕರ್ತರಿಗೂ ಅವ್ರು ಹೇಳಿರುವಂತ ಸಂದೇಶ ಪಕ್ಷದಲ್ಲಿ ಇದ್ಕೊಂಡು ಪಕ್ಷ ದ್ರೋಹ ಮಾಡಕ್ಕೆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೋಗಿ ಬೇರೆ ಕಡೆ ಮಾಡಿದ್ರೆ ಭಾಳ ಒಳ್ಳೇದಾಗಿ ನನ್ನ ಭಾವನೆ. ಯಾಕಂದ್ರೆ ಅವರು ಯಾರಿಗೆ ಹಾಕ್ರಿ, ಕಾಂಗ್ರೆಸ್ಗೆ ಹಾಕ್ಬಾರ್ದು. ಕಾಂಗ್ರೆಸ್ MLC ಆಗಿ ಮಾಡಿರುವಂತ ತಾವು ಇದು ಮಾಡಿದ ಕಾರಣ ಏನು? ನಾವೇನು ದ್ರೋಹ ಮಾಡಿದ್ವ ಪಕ್ಷಕ್ಕೆ? ದ್ರೋಹ ನಿಮ್ಮ ದ್ರೋಹ ಮಾಡಿ ಜನಕ್ಕೆ ದಿಮ್ಮು ವಶಕ್ಕಾಗಿ ಇಡೀ ನನ್ನ 55,900 ಜನಗಳನ್ನ ಬಲಿ ಕೊಟ್ಟಿರಲ್ಲ ನೀವು. ನಿಮ್ಮ ಕಾರ್ಯ ಸರಿ ನಿಮ್ಮವಾಗಿದ್ದಪ್ಪ ಅಂದ್ರೆ ನನ್ನ ಕೊಡ್ತೀವಿ. ಬೇರೆ ಪಕ್ಷ ನಿಷ್ಠೆ, ಪಕ್ಷ ನಿಷ್ಠೆ ದುಡಿಬೇಕು. ಯಾರು ಹೋದ್ರು ಅಲ್ಲಿ ಹೋಗ್ಬಾಡ್ರಿ. ನಿಮ್ಮನ್ನ ಯಾಕಂದ್ರೆ ನನಗೇನಾಗಲ್ಲ, ಬಹಳ ಮನೆಗೆ ಕುಂದಿರ್ತೀನಿ ನಾನು. ಇವತ್ತು ನನ್ನ ಜನತೆಗೆ ಇಷ್ಟೆಲ್ಲ ಮಾಡಿದಂತ ಜನತೆಗೆ ಅವ್ರು ಉಸಿರು ತಟ್ಟಂಗಿಲ್ಲ ನಿಮ್ಗೆ. ನನಗೆ ಆಲ್ರೆಡಿ ಜಿಲ್ಲಾ ಕಮಿಟಿ ಇದ್ದಂತ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ. ಹಂಗಾಗಿ ಜಿಲ್ಲಾಧ್ಯಕ್ಷರಿಗೆ ತಿಳಿಸಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಹೈಕಮಾಂಡ್ ಆದಂತ ಬೋಸರಿಗೆ ತಿಳಿಸಿದ್ವಿ, ಸಿದ್ದರಾಮಯ್ಯ ತಿಳಿಸಿದ್ವಿ, ನಮ್ಮ ಅಧ್ಯಕ್ಷರು ತಿಳಿಸಿದ್ವಿ, ಎಲ್ಲರೂ ತಿಳಿಸಿ ನೀವು ಮಾಡಿ ಇವತ್ತು ನಾನು ಸೋಲಿಸಿರ್ಬೋದು. ಆದರೆ ಸೋಲಿಸಿದ ಕಾರಣ ಈ ಕ್ಷೇತ್ರದ ಒಂದು ಏಳಿಗೆ ಬಯಸಿರಲಿ. ನೀವು ನಿಮ್ಮ ಹೊಂದಾಣಿಕೆ ರಾಜಿ ಮಾಡಿ ರಾಜಕೀಯ ಮಾಡು, ಇಲ್ಲ ಫುಟ್ಬಾಲ್ಗೆ ಹಾಕ್ರಿ, ಇಲ್ಲಾಂದ್ರೆ BJP ಹಾಕ್ರಿ. ಸಂದೇಶನ ಕೊಟ್ಟು ಒಂದು ನಾನೇನು ಭಾಳ ಎಂದ ಸೂಚನೆಲ್ಲ 2809 ಇದಕ್ಕೆ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಜನ ಏನು ತಿರಸ್ಕಾರ ಮಾಡಿಲ್ಲ. ಆದ್ರೆ ಜನ ನಾನು ಎಂದು ನಾನು ಅವ್ರಿಗೆ ದೇಶ ರಾಜಕೀಯ ಮಾಡೋದನ್ನು ಇಲ್ಲ. ಯಾಕೆ ಸರ್ಕಾರದ್ರಿಂದ ನಾನೇ ನಮ್ಮ ಸರ್ಕಾರದಲ್ಲಿ ಇರುವಂತ ನಾ MLA ಇದ್ದಂಗೆ ಜನತೆ ಯಾರು ತೊಂದರೆ ಒಳಗಾಗಬೇಡ್ರಿ. ನಾನು ಇದ್ದೇ ಇರ್ತೀನಿ. ನಾಮಿನೇಟ್ ಆಗಲಿ ಬರುವಂತ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಆಗಲಿ ಎಲ್ಲ ಬರುವಂತ ಇದಕ್ಕಾಗಿ ನಾನೇ ಇದ್ದೇ ಇರ್ತೀನಿ. ನಾನೇ ನಿಮಗೆಲ್ಲ ಟಿಕೆಟ್ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇರ್ತೀನಿ. ಆದರೂ ಜೊತೆಗೊಳ್ಳಾದಾಗ ನಿಮ್ಮ ಆಶೀರ್ವಾದ ಸದಾ ತಮ್ಮೆಲ್ಲರಿಗೂ ಒಂದು ಇಷ್ಟ.